ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಶಿರಾ ತಾಲೂಕಿನ ಚುನಾವಣೆಗೆ ಒಟ್ಟು 48 ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ. ಅವರಲ್ಲಿ 24 ಅಭ್ಯರ್ಥಿಗಳನ್ನು ಪ್ರಾಥಮಿಕ ಶಿಕ್ಷಕರು ಆಯ್ಕೆ ಮಾಡಬೇಕಾಗಿರುತ್ತದೆ. ಶಿರಾ ತಾಲೂಕಿನಲ್ಲಿ ಒಟ್ಟು 1208 ಪ್ರಾಥಮಿಕ ಶಿಕ್ಷಕರು ಇರುತ್ತಾರೆ. ಪ್ರಿಯ ಶ್ರೀ ಟಿವಿ ವೀಕ್ಷಕರೇ, ಈ ದಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಹಾಗೂ ಶಿಕ್ಷಕರ ಚುನಾವಣೆ ಶಿರಾದಲ್ಲಿ ನಡೀತಾ ಇದೆ. ತಾಲೂಕಿನ ಎಲ್ಲ ಪ್ರಾಥಮಿಕ ಶಿಕ್ಷಕರು ತುಂಬ ಹುರುಪಿನಿಂದ ಬಂದು ಮತ ಚಲನೆ ಮಾಡ್ತಾ ಇದ್ದಾರೆ. ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಪರ ಮತ ಯಾಚಿಸುತ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಇಂದು ಬೆಳಗ್ಗೆ 8:30 ಸಂಜೆ 4 ಗಂಟೆವರೆಗೂ ನಡೆಯುತ್ತೆ. 5 ಗಂಟೆ ಸುಮಾರಿಗೆ ಚುನಾವಣೆ ಮತ ಎಣಿಕೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ. ಶಿರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ಚುನಾವಣೆ ನಡೀತಾ ಇದೆ. ಬಿಗಿ ಬಂದೋಬಸ್ತ್ನಲ್ಲಿ ಚುನಾವಣೆ ನಡೀತಾ ಇದೆ. ಚುನಾವಣಾಧಿಕಾರಿ ಎಂ ಆರ್ ದಾಸಪ್ಪನವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಟೋಟಲ್ ಎಷ್ಟು ಶಿಕ್ಷಕರಿದ್ದಾರೆ ಸರ್ ಚುನಾವಣೆಯಲ್ಲಿ? ಟೋಟಲ್ 1200. ಅದರಲ್ಲಿ ಈಗ ರಿಸರ್ವೇಷನ್ ಹೇಗೆ ಸರ್? 24 ಎಷ್ಟು ಜನನ ಆಯ್ಕೆ ಮಾಡಬೇಕು? ಸಾಮಾನ್ಯ ಕ್ಷೇತ್ರದಲ್ಲಿ 16 ಜನ, ರಿಸರ್ವ್ ಮೀಸಲಾತಿಗೆ 8 ಜನ. 8 ಜನ, 16 ಅಂತೆ. ಈಗ ಟೋಟಲ್ ಕಂಟೆಸ್ಟ್ ಎಷ್ಟು ಜನ ಇದ್ದಾರೆ ಸರ್? ಟೋಟಲ್ ಕಂಟೆಸ್ಟ್ ಮಹಿಳಾ ಮೀಸಲಾತಿನಲ್ಲಿ 16 8 ಗೆ 16 ಜನ ಕಾಂಪೀಟ್ ಮಾಡೋಣ. ಇಲ್ಲಿ 16 ಗೆ 32 ಜನ, ಒಟ್ಟು 48 ಜನ. ಸರ್ ಈಗ ಕೋವಿಡ್ ಇರೋದ್ರಿಂದ ಏನು ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀರಾ ಚುನಾವಣೆ ನಡೆಸಿದ? ಕೋವಿಡ್ ಇರೋದನ್ನ ಮತ್ತು ಕೋವಿಡ್ ನಿಯಮ ಪಾಲಿಸ್ಬೇಕಂತ ಸೂಚನೆ ಮಾಡಿದ್ವಿ. ಮತ್ತು ನಾವು ಡೋರಲ್ಲಿ ಪ್ರತಿಯೊಬ್ಬರು ಸ್ಯಾನಿಟೈಸರ್ ಗ್ಲೌಸ್ ವ್ಯವಸ್ಥೆ ಮಾಡಿದ್ದಾರೆ ಸರ್? ಗ್ಲೌಸ್ ವ್ಯವಸ್ಥೆ ಇಲ್ಲ, ಇದು ಬ್ಯಾಲೆಟ್ ಪೇಪರ್ ಆಗಿರೋದನ್ನ ಗ್ಲೌಸ್ ವ್ಯವಸ್ಥೆ ಏನು ಬೇಕಾಗಲ್ಲ ಅಂದರು. ಹಾಗಾಗಿ ನಾವು ಪ್ರತಿಯೊಬ್ಬರು ಒಳಗಡೆ ಹೊರಗಡೆನೆ ಕೂರಿಸ್ತೀವಿ, ಸ್ಯಾನಿಟೈಸರ್ ಮಾಡಿ ಒಳಗಡೆ ಬರ್ತೀವಿ. ಸರ್ ಮತ್ತೆ ಈಗ ಕೋವಿಡ್ ಪಾಸಿಟಿವ್ ಯಾರು ಇದರ ನಿಮ್ಮ ಪಟ್ಟಿ ಇದೆಯಾ? ಹೇಗೆ ಅವ್ರಿಗೆ ಹೇಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ? ಇಲ್ಲಿ ರೆಗ್ಯುಲರ್ ಕ್ಲಾಸ್ಗೆ ಹೋಗ್ತಾ ಇರೋದ ಟೀಚರ್ಸ್ಗಳು ಕೋವಿಡ್ ಪಾಸಿಟಿವ್ ಇದ್ದರೆ ಕ್ಲಾಸ್ಗೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಟೀಚರ್ಸ್ ಮಾತ್ರ ಬರೋದ್ರಿಂದ ಕೋವಿಡ್ ಪಾಸಿಟಿವ್ಸ್ ಯಾರು ಯಾರೇ ಶಿಕ್ಷಕರಲ್ಲಿ ಕೋವಿಡ್ ಪಾಸಿಟಿವ್ ಇಲ್ಲ, ಹಾಗಾಗಿ ಆ ಸಮಸ್ಯೆ ಇಲ್ಲ. ಆ ಸಮಸ್ಯೆ ಇಲ್ಲ. ಸರ್ ಫಲಿತಾಂಶ ಯಾವಾಗ? ಫಲಿತಾಂಶ ಚುನಾವಣೆ ಮುಗಿದ ನಂತರ 4 ಗಂಟೆ ನಂತರ ಎಣಿಕೆ ಪ್ರಾರಂಭ. ಎಣಿಕೆಯ ನಂತರ ಫಲಿತಾಂಶ ಪ್ರಕಟ. ರಾತ್ರಿ ಎಷ್ಟು ಗಂಟೆ ಆಗ್ಬೋದು ಸರ್? 7:30 8 ಗಂಟೆ ಆಗುತ್ತಾ ಅಥವಾ ಲೇಟ್ ಆಗುತ್ತೆ? 10 ಗಂಟೆ ಮೇಲೆ. 24 ಜನನ ಆರಿಸ್ಬೇಕಲ್ವ? ಅದು 10 ಗಂಟೆ ಮೇಲೆ ಆಗ್ಬೋದು. 10 ಗಂಟೆ ಮೇಲೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಿರಾನಗರದಲ್ಲಿರುವ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ರು. ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ರು ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ಕೊಟ್ಟು ರೈತರ ಅಹವಾಲುಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಸರ್ಕಾರಿ ಬೆಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸಲು ಜಿಲ್ಲಾಧಿಕಾರಿಗಳೊಡನೆ ಚರ್ಚಿಸಿ ಅವರಿಗೆ ಶೀಘ್ರವಾಗಿ ಖರೀದಿ ಕೇಂದ್ರ ಪ್ರಾರಂಭಿಸಲು ತಿಳಿಸುತ್ತೇನೆ ಎಂದು ರೈತರಿಗೆ ಭರವಸೆ ಕೊಟ್ಟರು. ಶಿರಾನಗರದಲ್ಲಿ ನಿರ್ಮಾಣವಾಗುತ್ತಿರುವ ವಾಲ್ಮೀಕಿ ಭವನದ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಭವನದ ಕಾಮಗಾರಿ ಪೂರ್ಣಗೊಳಿಸಲು ಇನ್ನು 1 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬೇಕಿದ್ದು ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಅವರನ್ನು ಭೇಟಿ ಮಾಡಿ ಅನುದಾನ ನೀಡುವಂತೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಶಿರಾ ತಾಲೂಕಿನ ಮದಲೂರು ಕೆರೆ ವೀಕ್ಷಣೆ ಮಾಡಿದ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ್ರು.
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.